ವಿಭೋದಯ ಶರಣು ಶರಣಾರ್ಥಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೌನೇಶ್ ಬಡಿಗೇರ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 8ನೆಯ ತರಗತಿಗೆ ಸಂಬಂಧಿಸಿದಂತೆ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಪಠ್ಯಪೂರಕ ಅಧ್ಯಯನದಲ್ಲಿ ಮೊದಲನೆಯ ಪದ್ಯ ಕಟ್ಟುವೆವು ನಾವು ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ. ಈ ಕಟ್ಟುವೆವು ನಾವು ಎಂಬ ಪದ್ಯವನ್ನು ಬರೆದವರು ಎಂ ಗೋಪಾಲಕೃಷ್ಣ ಅಡಿಗವರು. ಮೊದಲಿಗೆ ಈ ಪದ್ಯದ ವಿವರಕ್ಕಿಂತ ಮುಂಚೆ ನಾವು ಎಂ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಕಟ್ಟುವೆವು ನಾವು ಎಂಬ ಪದ್ಯವನ್ನು ಬರೆದಂತಹ ಎಂ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು. ಇವರು ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದಂತಹ ಕವಿಗಳು. ಇವರು ಕುಂದಾಪುರ ತಾಲೂಕು ಕೇರ್ಗಾಲು ಗ್ರಾಮದ ಮೋಗೇರಿ ಎಂಬಲ್ಲಿ 18/2/1918 ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ MA ಪದವಿ ಪಡೆದು ಹೈಸ್ಕೂಲ್ ಅಧ್ಯಾಪಕರಾಗಿ, ಇಂಗ್ಲೀಷ್ ಉಪನ್ಯಾಸಕರಾಗಿ, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲರಾಗಿ ಕಾರ್ಯನಿರ್ವಹಿಸಿದರು. ಇವರು ಅಧ್ಯಾಪಕರಾಗಿದ್ದಾರೆ, ಇಂಗ್ಲೀಷ್ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲರಾಗಿಯೂ ಕೂಡ ಏನಂತಂದರೆ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿವೃತ್ತ ಜೀವನ ಕಳೆದ ಅಡಿಗರು 4/11/1992 ನಿಧನರಾದರು. 4/11/1992 ನಿಧನರಾದರು. ಇವರು ರಚಿಸಿದಂಥ ಕೃತಿಗಳ ಬಗ್ಗೆ ತಿಳಿಯೋಣ. ಇವರು ರಚಿಸಿದಂಥ ಕೃತಿಗಳು ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡಮದ್ದಳೆ, ಭೂಮಿ ಗೀತ, ಆಕಾಶದೀಪ, ಅನಾತೆ, ಹುಲಿರಾಯ ಮತ್ತು ಇತರ ಕೃತಿಗಳು. ಇವು ಮೊದಲಾದ ಕೃತಿಗಳು, ಇವರು ರಚಿಸಿದಂಥ ಕೃತಿಗಳು. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಂದಿವೆ. ಆ ಪ್ರಶಸ್ತಿಗಳು ಯಾವುವು ಅನ್ನೋದನ್ನು ತಿಳಿಯೋಣ. ಇವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ ಸಮ್ಮಾನ ಪ್ರಶಸ್ತಿ, ಇದಷ್ಟೇ ಅಲ್ಲದೆ 1993 ಮರಣೋತ್ತರ ಪಂಪ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ. ಇಷ್ಟು ಈ ಕೃತಿಕಾರರ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋದಾಗಿದೆ. ವಿದ್ಯಾರ್ಥಿಗಳೇ, ಈ ಕಟ್ಟುವೆವು ನಾವು ಎಂಬ ಪದ್ಯವನ್ನು ರಾಗಬದ್ಧವಾಗಿ ಹಾಡಿರುವುದನ್ನು ನಾವು ನೋಡೋಣ. ಅದೇ ರೀತಿ ಹಾಡುವುದನ್ನು ಕೂಡ ಕಲಿಯೋಣ.